प्रिय विद्यार्थिगळे ಈಗ ಮಿತ್ರಂ ಪ್ರತಿ ಪತ್ರಂ ಅಂದರೆ ಸಂಸ್ಕೃತ ವಾಣಿಜ್ಯ ವಿದ್ಯಾರ್ಥಿಗಳಿಗಾಗಿ ಒಂದು ಪತ್ರದ ಮಾದರಿಯನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಪ್ರವಾಸವನ್ನು ಕುರಿತು ನಿಮ್ಮ ಸ್ನೇಹಿತನಿಗೆ ಸಂಸ್ಕೃತದಲ್ಲಿ ಒಂದು ಪತ್ರ ಬರೀರಿ ಅಂತ ಕೊಡ್ತಾರೆ. ಅದು ಕಂಪಲ್ಸರಿ, ಆಪ್ಷನ್ಸ್ ಇರಲ್ಲ, ಪತ್ರ ಬರೀಲೇಬೇಕು, ಸಂಸ್ಕೃತದಲ್ಲೇ ಬರೀಬೇಕು. ಉಡುಪಿ ಕ್ಷೇತ್ರಾತ್ ಬಲಭಾಗದಲ್ಲಿ ಬರೀಬೇಕು. ವೈಶಾಖ ಶುಕ್ಲ ಪಂಚಮಿ ತಿಥೋ. ಈಗ ಸ್ನೇಹಿತನಿಗಾದ್ರಿಂದ ಸಂಬೋಧನೆ ಈ ರೀತಿ ಇರಬೇಕು. ಅಯಿ ಬೋ ಸುಹೃದ್ವರ ಅಂದರೆ ಎಲೈ ಮಿತ್ರಶ್ರೇಷ್ಠನೇ. ಈಗ ಪ್ರಾರಂಭದಲ್ಲಿ ಕ್ಷೇಮ ಸಮಾಚಾರವನ್ನು ಫಸ್ಟು ಕುರಿತು ಮಾತನಾಡಬೇಕು. ಮೈಸೂರು ನಗರಾತ್ ಪ್ರಸ್ಥಿತ ಅಹಂ ತಸ್ಮಿನ್ನೇವ ದಿನೇ ಸಾಯಂ ಪಂಚವಾದನ ವೇಳಾಯಾಂ ತೈಲಶಕಟೇನ ಮಂಗಳೂರು ನಗರಂ ಅಗಚ್ಚಂ. ತನ್ನಗರಾತ್ ಉಡುಪಿಂ ಪ್ರತಿ ಶೀಘ್ರಗಾಮಿನ ತೈಲಶಕಟೇನ ಗತಃ. ಮೈಸೂರು ನಗರಾತ್ ಮೈಸೂರು ನಗರದಿಂದ ಪ್ರಸ್ಥಿತ ಹೊರಟಂತಹ ಅಹಂ ನಾನು ತಸ್ಮಿನ್ನೇವ ದಿನೇ ಅದೇ ದಿನದಂದು ಸಾಯಂ ಸಂಜೆಯ ವೇಳೆಗೆ ಪಂಚವಾದನ ವೇಳಾಯಾಂ ಸುಮಾರು 5 ಗಂಟೆಯ ಹೊತ್ತಿಗೆ ತೈಲಶಕಟೇನ ಮೋಟಾರ್ನ ಆಟೋದಲ್ಲಿ ಮಂಗಳೂರು ನಗರಂ ಅಗಚ್ಚಂ ಮಂಗಳೂರು ನಗರಕ್ಕೆ ಬಂದೆನು. ತನ್ನಗರಾತ್ ಆ ನಗರದಿಂದ ಉಡುಪಿಂ ಪ್ರತಿ ಉಡುಪಿಯನ್ನು ಕುರಿತಾಗಿ ಶೀಘ್ರಗಾಮಿನ ತೈಲಶಕಟೇನ ಗತಃ ಅಂದರೆ ಎಕ್ಸ್ಪ್ರೆಸ್ ಬಸ್ ಅಂತೀವಲ್ಲ ಶೀಘ್ರವಾಗಿ ಹೋಗ್ತಕ್ಕಂತಹ ಬಸ್ನಲ್ಲಿ ತೆರಳಿದೆನು. ರಾತ್ರಿ 9:30 ದಿವ್ಯಕ್ಷೇತ್ರಂ ಉಡುಪಿಂ ಅಗಚ್ಚಂ. ರಾತ್ರಿಯಲ್ಲಿ 9:30 ಅಂದರೆ ಸುಮಾರು 9:30 ಹೊತ್ತಿಗೆ ದಿವ್ಯಕ್ಷೇತ್ರವಾದ ಉಡುಪಿಗೆ ಅಗಚ್ಚಂ ಬಂದೆನು. ಶ್ರೀ ಕ್ಷೇತ್ರ ಯಾತ್ರಿಕಾಣಾಂ ಕೃತೆ ವಿರಚಿತೆ ಶ್ರೀಕೃಷ್ಣ ಕೃಪಾ ನಾಂನಿ ಸುಸಜ್ಜಿತೆ ವಾಸಭವನೆ ಮಮೈಕಃ ಪ್ರಕೋಷ್ಠೋ ಲಬ್ಧಃ. ಶ್ರೀಕ್ಷೇತ್ರ ಯಾತ್ರಿಕಾಣಾಂ ಕೃತೆ ಶ್ರೀಕ್ಷೇತ್ರದಲ್ಲಿ ಯಾತ್ರಿಕರಿಗಾಗಿಯೇ ವಿರಚಿತವಾದ ಶ್ರೀಕೃಷ್ಣ ಕೃಪಾ ನಾಂನಿ ಶ್ರೀ ಕೃಷ್ಣ ಕೃಪಾ ಎಂಬ ಹೆಸರುಳ್ಳ ಸುಸಜ್ಜಿತೆ ವಾಸಭವನೆ ಅಂದರೆ ತುಂಬ ಸುಸಜ್ಜಿತವಾದ ವಾಸಭವನದಲ್ಲಿ ಮಮೈಕಃ ಪ್ರಕೋಷ್ಠೋ ಲಬ್ಧಃ ನನಗೆ ಒಂದು ಕೊಠಡಿಯು ದೊರಕಿತು. ಮಾರ್ಗಾಯಾಸಶ್ರಾಂತಃ ಅಹಂ ಶೀಘ್ರಮೇವ ನಿದ್ರಾದೇವಿಯ ಅಲಂಗಿತಃ. ಮಾರ್ಗಾಯಾಸದಿಂದ ಬಳಲಿದ್ದಂತಹ ನಾನು ಶೀಘ್ರವಾಗಿಯೇ ನಿದ್ರಾದೇವಿಯ ವಶನಾದೆನು. ಪ್ರಭಾತೆ 9:30 ವೇಳಾಯಾಮೇವ ಉತ್ತಾಯ ಸ್ವಚ್ಛೋದಕ್ಕೆ ಮಧ್ವಸರಸಿ ಸ್ನಾತವಾನ್. ಬೆಳಗ್ಗೆ ಹೊತ್ತು 9:30 ವೇಳಾಯಾಮ್ ಸುಮಾರು 5:30 ಎದ್ದು ಸ್ವಚ್ಛ ಉದಕದಲ್ಲಿ ಮಧ್ವಸರಸ್ಸಿನಲ್ಲಿ ಸ್ನಾನ ಮಾಡಿದೆನು. ಅನುಷ್ಠಾಯ ಚ ಪ್ರಾತಃ ಸಂಧ್ಯಾದಿ ನಿತ್ಯಂ ಕರ್ಮ ಶ್ರೀಕೃಷ್ಣಾದಿ ದೇವತಾ ದರ್ಶನಂ ಅಕರವಂ. ಪ್ರಾತಃ ನಡೆಯಬೇಕಾದ ಸಂಧ್ಯಾ ವಂದನಾದಿಗಳನ್ನೆಲ್ಲ ಪೂರೈಸಿ ಶ್ರೀಕೃಷ್ಣನೇ ಮೊದಲಾದಂತಹ ದೇವತೆಗಳ ದರ್ಶನವನ್ನು ಮಾಡಿದೆನು. ಅಷ್ಟಮಠ ಯತೀಶ್ವರಾಣಾಂ ದರ್ಶನಂ ಕೃತ್ವಾಹಂ ಆಮಂದಾನಂದ ತುಂದಿಲ ಸ್ವಾಂತಃ ಅಭವಂ. ಅಷ್ಟಮಠ ಯತೀಶ್ವರರನ್ನು ದರ್ಶನ ಮಾಡಿದ ನಾನು ಅತ್ಯಂತ ಆನಂದೋತ್ಸವದಲ್ಲಿ ಮುಳುಗಿದೆನು. ಮುಂದೆ 2ನೇ ಪ್ಯಾರ ಮಾಡಬೇಕು. ಅತ್ರ ಮಹತಾ ವೈಭವೇನ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಪ್ರಚಲತಿ. ಇಲ್ಲಿ ಬಹಳ ವೈಭವದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವು ಜರುಗುತ್ತದೆ. ಶ್ರೀ ಮಧ್ವಾಲಯೇ ವೇದ ವೇದಾಂತ ಗೀತಾದಿ ಪಾರಾಯಣಂ ಸಾಧು ಕ್ರಿಯತೆ. ಮಧ್ವಾಲಯದಲ್ಲಿ ವೇದಾಂತ ಗೀತಾ ವೇದ ಮೊದಲಾದ ಪಾರಾಯಣವು ಚೆನ್ನಾಗಿ ನಡೆಯುತ್ತದೆ. ಮಧ್ಯಾಹ್ನಾತ್ ಪರಂ ವಿದ್ವತ್ಸವ ಪ್ರಚಲತಿ. ಮಧ್ಯಾಹ್ನದ ನಂತರ ವಿದ್ವತ್ಸವಗಳು ಜರುಗುತ್ತವೆ. ಅಸ್ಯಾಂ ಸಭಾಯಾಂ ಭಾರತ ದೇಶಸ್ಯ ನಾನಾ ಪ್ರಾಂತತಃ ಆಹೂತಃ ಪಂಡಿತ ಪ್ರಕಾಂಡಾಃ ಉಪನ್ಯಸ್ಯಂತೆ. ಈ ಸಭೆಯಲ್ಲಿ ಭಾರತ ದೇಶದ ನಾನಾ ಪ್ರಾಂತ್ಯಗಳಿಂದ ಆಹ್ವಾನಿಸಲ್ಪಟ್ಟಂತಹ ಪ್ರಕಾಂಡ ಪಂಡಿತರು ಉಪನ್ಯಾಸವನ್ನು ನೀಡುತ್ತಾರೆ. ಸಾಯಂ ಪತ್ತನಸ್ಯ ಮುಖ್ಯ ವೀತಿಷು ವಿದ್ಯುತ್ ದೀಪಾಲಂಕೃತ ವಿಶೇಷ ರಥೋತ್ಸವ ಪ್ರವರ್ತತೆ.
ಸಂಜೆ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕೃತವಾದಂತಹ ವಿಶೇಷ ರಥೋತ್ಸವಗಳು ಕೂಡ ಜರುಗುತ್ತದೆ. ಉತ್ಸವಸ್ಯ ಅಗ್ರತಃ ಬಹುವಿಧಾ ಛದ್ಮವೇಷಾಃ ವಾದ್ಯವಿಶೇಷಶ್ಚ ವರ್ತಂತೆ. ಉತ್ಸವದ ಪ್ರಾರಂಭದಲ್ಲಿ ಅನೇಕ ವಿಧವಾದ ಛದ್ಮವೇಷದ ವೇಷ ವಾದ್ಯ ವಿಶೇಷಗಳು ಕೂಡ ಇರ್ತವೆ. ಏತದ್ ಉತ್ಸವ ದರ್ಶನಮೇವ ನೇತ್ರಯೋಃ ಸುಖಕರಂ. ಈ ಉತ್ಸವವನ್ನು ನೋಡುವುದೇ ಒಂದು ಹಿತಕರವಾದ ಆನಂದದಾಯಕವಾದ ಕ್ಷಣಗಳು. ನೆಕ್ಸ್ಟು ಪ್ಯಾರ ಮಾಡಬೇಕು. ಕನಕನ ಕಿಂಡಿ ದ್ವಾರ ಭಗವತಃ ಶ್ರೀಕೃಷ್ಣಸ್ಯ ದರ್ಶನಂ ಆಮೋದಾವಹಂ. ಕನಕನ ಕಿಂಡಿ ಮೂಲಕವಾಗಿ ಭಗವಾನ್ ಶ್ರೀಕೃಷ್ಣನ ದರ್ಶನವನ್ನು ಪಡೆದು ಆನಂದಗೊಂಡೆನು. ಅಷ್ಟಮಠ ಯತೀಶ್ವರೈ ಸಹ ಸಂಭಾಷಣಂ ವಿಚಾರ ಪರಿಪ್ಲುತಂ ಆಸೀತ್. ಅಷ್ಟಮಠ ಯತೀಶ್ವರರೊಂದಿಗೆ ಸಂಭಾಷಣೆಯನ್ನು ಮಾಡುತ್ತಾ ಅತ್ಯಂತ ಸುಖದಾಯಕವಾದ ಕ್ಷಣಗಳನ್ನು ಕಳೆದನು. ಅತ್ರ ಕಾಚನ ಸಂಸ್ಕೃತ ಕಲಾಶಾಲಾಪಿ ವರ್ತತೆ. ಇಲ್ಲಿ ಕೆಲವು ಸಂಸ್ಕೃತ ಕಲಾಶಾಲೆಗಳು ಕೂಡ ಇವೆ. ಪರಶ್ರತಂ ವಿದ್ಯಾರ್ಥಿನಃ ಅತ್ರ ವೇದ ವೇದಾಂತಾದೀನಾಂ ಅಧ್ಯಯನಂ ಕುರುವಂತೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ವೇದ ವೇದಾಂತಗಳನ್ನು ಕೂಡ ಅಧ್ಯಯನ ಮಾಡ್ತಾರೆ. ಸಮೀಪಸ್ಥಿತೆ ಮಣಿಪಾಲ ನಗರೆ ವೈದ್ಯಕೀಯ ತಾಂತ್ರಿಕಾದಿ ಬೃಹತ್ ವಿದ್ಯಾಲಯ ವರ್ತಂತೆ. ಇಲ್ಲೇ ಸಮೀಪದಲ್ಲಿರ್ತಕ್ಕಂಥ ಮಣಿಪಾಲ್ ನಗರದಲ್ಲಿ ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜು ಇದ್ದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಲ್ಲಿ ಆಶ್ರಯವನ್ನು ನೀಡಿವೆ, ವಿದ್ಯಾರ್ಜನೆಯನ್ನು ಮಾಡಿಸುತ್ತಿವೆ. ಅತ್ರ ಪ್ರಕೃತಿ ಲಾವಣ್ಯಂ ವನಸೌಂದರ್ಯಂಚ ವೀಕ್ಷ್ಯ ಮಮ ಮನಃ ಆಮೋದತ. ಇಲ್ಲಿ ಪ್ರಾಕೃತಿಕ ಲಾವಣ್ಯ ವನಸೌಂದರ್ಯಗಳನ್ನು ನೋಡಿ ನನ್ನ ಮನಸ್ಸು ಮುದಗೊಂಡಿತು. ಮುಂದನೇ ಲಾಸ್ಟ್ ಪ್ಯಾರ. ಶ್ವಃ ಪ್ರಭೃತಿ ನಾಳೆಯಿಂದ ಹಿಡಿದು ಅಹಂ ಸಮೀಪಸ್ಥಾನಿ ಧರ್ಮಸ್ಥಲಂ ಕುಂದಾಪುರ ಸುಬ್ರಹ್ಮಣ್ಯ ಪ್ರಭೃತಿ ಕ್ಷೇತ್ರಾಣಿ ದೃಷ್ಟುಮಿಚ್ಚಾಮಿ. ನಾಳೆಯಿಂದ ಮುಂದುವರೆದಂತೆ ನಾನು ಸಮೀಪದಲ್ಲಿರ್ತಕ್ಕಂತಹ ಧರ್ಮಸ್ಥಳ ಕುಂದಾಪುರ ಸುಬ್ರಹ್ಮಣ್ಯಾದಿ ಕ್ಷೇತ್ರಗಳನ್ನು ನೋಡಲು ಇಚ್ಛಿಸುತ್ತೇನೆ. ಏತೇಷಾಂ ಪುಣ್ಯಕ್ಷೇತ್ರಾಣಾಂ ವಿವರಣಂ ಮಮ ಆಗಾಮಿನಿ ಪತ್ರೆಯ ವೇದಯಾಮಿ. ಈ ಪುಣ್ಯಕ್ಷೇತ್ರಗಳ ವಿವರಣೆಯನ್ನು ನನ್ನ ಮುಂಬರುವ ಪತ್ರಗಳಲ್ಲಿ ನಿವೇದಿಸುತ್ತೇನೆ. ಭವತಾಂ ಪ್ರಿಯಮಿತ್ರ, ನಿಮ್ಮ ಪ್ರಿಯಮಿತ್ರ ಅಂತ ಹೇಳಿ ಹೆಸರನ್ನು ನಮೂದಿಸಬೇಕು. ಹಸ್ತಾಕ್ಷರ ಅಂತ ಇರುತ್ತೆ. ನಂತರ ಅಂಚೆ ವಿಳಾಸ, ಸ್ನೇಹಿತನ ಅಂಚೆ ವಿಳಾಸವನ್ನು ಕುರಿತು ಬರೀಬೇಕು. ಒಂದು ಟೇಬಲ್ ಮಾಡಿ ಅಲ್ಲಿ ಅಂಚೆ ಪತ್ರಮು, ಅವರ ಹುಡುಗನ ಹೆಸರು, ಅವರ ಮನೆ ಹೆಸರು, ಮತ್ತು ದಾರಿ ರೋಡ್ ಯಾವುದು ಅಂತೇಳಿ, ಪಿನ್ಕೋಡು, ರಾಜ್ಯ ಎಲ್ಲವನ್ನು ಹಾಕಬೇಕು. ಧನ್ಯವಾದಗಳು.